45ನೇ ಕ್ಷೇತ್ರಕ್ಕೆ ಹೋಗೋಣ. ಮಂಡ್ಯದ ಮಳವಳ್ಳಿ ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರೆ. ಮಂಡ್ಯದಲ್ಲಿದೆ ಜಿದ್ದಾಜಿದ್ದಿನ ಕ್ಷೇತ್ರ. ಅದೇ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ. ಮೀಸಲು ಕ್ಷೇತ್ರದಲ್ಲಿ ಡಾಕ್ಟರ್ ಅನ್ನದಾನಿ ವರ್ಸಸ್ ಪಿಎಂ ನರೇಂದ್ರ ಸ್ವಾಮಿ ಫೈಟ್. ಜೆಡಿಎಸ್ ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ಹೊಂದಿರುವ ಕ್ಷೇತ್ರ. ಪಂಚರತ್ನ ಯಾತ್ರೆ ಬಲದಿಂದ ಮತ್ತೆ ಗೆದ್ದು ಬರ್ತಾರಾ ಡಾಕ್ಟರ್ ಅನ್ನದಾನಿ. ಬಿಜೆಪಿ ಟಿಕೆಟ್ಗೋಸ್ಕರ ಸಿಕ್ಕಾಪಟ್ಟೆ ಫೈಟ್ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನತಾ ಪರಿವಾರದ ಸೋಮಶೇಖರ್ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಇದೆ. ಮುನಿರಾಜು ಇದ್ದಾರೆ, ಯಮದೂರು ಸಿದ್ದರಾಜು ಇದ್ದಾರೆ. ಸ್ಟ್ರೈಕ್ ರೇಟ್ ಪರ್ಸೆಂಟೇಜ್ ನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಬಿಜೆಪಿ ಬಹಳ ಕಡಿಮೆ ಇದೆ. ಮೈನಸ್ ಮತ್ತು ಪ್ಲಸ್ ಗಳ ಕಡೆಗೆ ಗಮನ ಹರಿಸೋಣ. ಇವಾಗ ಅನ್ನದಾನಿ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು, ಅವರ ಮೇಲಿನ ಅಭಿಮಾನ ಇವರನ್ನ ಕಾಯಬಹುದು. ಒಳ್ಳೆ ಓಡಾಟ ಮಾಡ್ತಾರೆ ಅನ್ನದಾನಿಗಳು ಅಂತ, ಚೆನ್ನಾಗಿ ವರ್ತಿಸ್ತಾರೆ ಅಂತ. ಮೈನಸ್ಸು ಜಾಸ್ತಿ ಅನುದಾನ ತರಲಿಲ್ಲ, ಚೆನ್ನಾಗಿ ವರ್ತಿಸಿದ್ರೆ ಏನು ಬಂತು ಅಂತ. ಮೀಸಲು ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅಂತ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.